ಯಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಹೇಳಿ ಸರ್, ಮೃದುಲಾ ಕೇಸಲ್ಲಿ ಯಾವುದೋ ಹಿಂಟ್ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಏನದು? ಮೇಡಮ್, ಮೃದುಲಾಗೆ ಆಕ್ಸಿಡೆಂಟ್ ಮಾಡಿದ ಗಾಡಿಲಿ ಇಬ್ರಿದ್ರಲ್ಲ, ಆ ಇನ್ನೊಬ್ಬ ವ್ಯಕ್ತಿ ಗಂಡಲ್ಲ, ಹೆಣ್ಣು. ಆ ವಿಚಾರನೇ ನಿಮ್ಮ ಹತ್ರ ಮಾತಾಡೋಕ್ ಬಂದಿರೋದು. ಏನ್ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್? ಹುಡುಗಿನ? ಹೌದು ಮೇಡಮ್, ಹುಡುಗಿನೇ. ಆ ಹುಡುಗಿ ಯಾರು ಸರ್? ಆ ಹುಡುಗಿ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಮಾತಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮ ಮಗಳ ಕೇಸ್ನ ಬೆನ್ನತ್ತಿ ಡೀಪ್ ಆಗಿ ನೋಡಿದ್ದಕ್ಕೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಓಪನ್ ಆಗ್ತಾ ಇವೆ. ಫಸ್ಟ್ ಒನ್, ಮೃದುಲಾ ತಂದೆ ಉದಯ್ ನಾರಾಯಣ್ ಅವರನ್ನು ಕಂಡ್ರೆ ಕಸ್ತೂರಿ ನಿವಾಸದವರಿಗೆ ಆಗ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಕಾರಣ ಏನು ಅಂತ ತಿಳ್ಕೋಬೋದಾ? ಅದು ನಾನು ಅವನ್ನ ಪ್ರೀತಿಸಿ ಮದುವೆ ಆದೆ ಅನ್ನೋ ಕಾರಣಕ್ಕಿರ್ಬೋದು ಸರ್. ಓಕೆ, ನೀವು ಪ್ರೀತಿಸಿ ಉದಯ ನಾರಾಯಣ ಅವ್ರನ್ನ ಮದುವೆ ಆದ್ಮೇಲೆ ಅವ್ರ ಜೊತೆ ನೀವ್ಯಾಕಿರ್ಲಿಲ್ಲ? ಮಗು ಹುಟ್ಟಿದ ತಕ್ಷಣ ಮಗುನ ಅವ್ರ ಕೈ ಕೊಟ್ಟು ನೀವ್ಯಾಕೆ ದೂರ ಇದ್ರಿ? ಮೇಡಮ್, ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿರೋ ಅವರು ನಿಮ್ಮ ಮಗಳು ಅವ್ರ ಮನೆ ಸೊಸೆ ಆದ್ಮೇಲೆ ಅವಳನ್ನ ಇಷ್ಟಪಡ್ತಾರ? ಬಟ್ ಅವ್ರನ್ನ ಕೇಳಿದ್ರೆ ನಮ್ಮ ಸೊಸೆ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕೇಸಲ್ಲಿ ಯಾಕಿಷ್ಟು ಅನುಮಾನಗಳು ಸೃಷ್ಟಿ ಆಗ್ತಿದೆ ಅಂತಂದ್ರೆ, ಒಂದು ಸಲ ಉದಯ್ ನಾರಾಯಣ್ ಅವರು ಕಸ್ತೂರಿ ನಿವಾಸಕ್ಕೆ ಹೋದಾಗ ಅವ್ರಿಗೆ ಅವಮಾನ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಮೃದುಲಾ, ನೀನಿಲ್ಲ ಅನ್ನೋದನ್ನ ಈ ಮನೆಯವ್ರು ಯಾರು ಮರ್ತಿಲ್ಲ, ಮರೆಯೋದು ಇಲ್ಲ. ನಿನ್ ಪರವಾಗಿ ಈ ಮನೆಯವರೆಲ್ಲ ನನ್ನ ಬರ್ಡೇನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಸೆಲೆಬ್ರೇಷನ್ಸ್ ಅಲ್ಲಿ ಬೇಕಾಗಿರೋದು ನಿನ್ಗೆ. ಹ್ಯಾಪಿ ಬರ್ತ್ಡೇ ಮೃದುಲಾ. ಬೇಬಿ, ನಿಂಗೆ ಗೊತ್ತಾ ನಿಮ್ಮಮ್ಮ ನಿನ್ನ ಬರ್ಡೇನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ? ಅಂದಾಗೆ ಇವರು ನಿಂಗಾಗಲೇ ಪರಿಚಯ ಮಾಡಿಸಿದ್ದೀನಿ, ಇವರು ಖುಷಿ ಅಂತ. ಇವ್ರ ಬರ್ಡೇನು ಇವತ್ತೆ, ನಿಮ್ಮಿಬ್ರು ಬರ್ಡೇ ಸೇಮ್. ಅದೇ ರೀತಿ ಇವಳು ತುಂಟಾಟ, ಇವಳು ಮನಸ್ಸು ಎಲ್ಲ ನಿನ್ನ ಹಾಗೇನೆ. ಬೇಬಿ ಬೇಬಿ, ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ. ನಿಮ್ಮ ಮಗಳು ಕೂಡ ನಿಮ್ಮ ತರನೇ. ನೀವು ಹೇಗೆ ಕಸ್ತೂರಿ ನಿವಾಸದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರೋ, ಹಾಗೆ ನಿಮ್ಮ ಮಗಳು ಮೃದುಲಾ ಕೂಡ ಕಸ್ತೂರಿ ನಿವಾಸದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಏನ್ ಹೇಳ್ತಾ ಇದ್ದೀರಾ? ಎಸ್, ಆದ್ರೆ ಅವರು ಮತ್ತೆ ತನ್ನ ತಂದೆ ಮಾತುಗೋಸ್ಕರ ಕಂಪ್ಲೇಂಟ್ನ ರಿಟರ್ನ್ ತಗೊಂಡಿದ್ದಾರೆ. ದುರಂತ ಏನು ಅಂದ್ರೆ, ಕಂಪ್ಲೇಂಟ್ ವಾಪಸ್ ತಗೊಂಡು ಎರಡೇ ದಿನದಲ್ಲಿ ನಿಮ್ಮ ಯಜಮಾನರು ತೀರ್ಕೊಂಡ್ರು.
ಈಗ ನಿಮ್ಮ ಮಗಳು ಸರದಿ, ನಿಮ್ಮ ಮಗಳು ಕೂಡ ಡೆತ್ ಆಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನದ ಹುತ್ತ ಯಾರ್ಯಾರ ಮೇಲೋ ಬೆಳೀತಾ ಹೋಗುತ್ತೆ. ನಿಜವಾದ ಅಪರಾಧಿ ಸಿಗೋ ತನಕ ಕಲ್ಪ್ರಿಟ್ ಇವರೇ ಅಂತ ಯಾರ ಮೇಲೂ ಬೆಳ್ ತೋರಿಸಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನೊಂದು ಎರಡು ದಿನದಲ್ಲಿ ಕಸ್ತೂರಿ ನಿವಾಸಕ್ಕೂ ಹೋಗ್ತಾ ಇದ್ದೀನಿ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಅಳಿಯ ರಾಘವ್ ಅವ್ರ ಮೇಲೆ ಏನು ಒಪಿನಿಯನ್ ಇದೆ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಳಿಯನ್ನ ಮಾತ್ರ ಕರೆಸ್ಕೊಂಡು ಕುಶಲೋಪರಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಅವನು ತುಂಬಾ ಒಳ್ಳೆ ಹುಡುಗ ಸರ್, ನಮ್ಮ ಮೃದುಲನ ತುಂಬಾ ಪ್ರೀತಿ ಮಾಡ್ತಿದ್ದ. ನನಗೂ ರಾಘವ್ ಅಂದ್ರೆ ತುಂಬಾ ಪ್ರೀತಿ. ನೋಡಿ ಮೇಡಮ್, ಈಗಿನ ಕಾಲದಲ್ಲಿ ಹೆಂಡತಿ ಸತ್ರೆ ಗಂಡನ ಮೇಲೆ ಫಸ್ಟ್ ಅನುಮಾನ ಬರೋದು. ಇನ್ಸ್ಪೆಕ್ಟರ್, ನಮ್ಮ ರಾಘವ ಆ ರೀತಿ ಅಲ್ಲ. ಮೃದುಲ ಕೊಲೆಯಾಗಿದ್ದೆಲ್ಲಿ? ಚಿಕ್ಕಮಂಗಳೂರಲ್ಲಿ. ಅಲ್ಲಿಗೆ ಹೋಗಿದ್ದ ಯಾರ ಜೊತೆ? ಫ್ರೆಂಡ್ಸ್ ಜೊತೆನಾ? ಅಲ್ವಲ್ಲ, ಗಂಡನ ಜೊತೆ ತಾನೇ. ನೋಡಿ ಮೇಡಮ್, ನಾನು ನಿಮ್ಮ ಅಳಿಯನೇ ಅಪರಾಧಿ ಅಂತ ಹೇಳ್ತಾ ಇಲ್ಲ, ಆದರೆ ಅವನ ಮೇಲೆ ಅನುಮಾನ ಬರೋದು ಸಹಜ ಅಂತ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡೋದಕ್ಕೆ ಇನ್ನು ಬೇಕಾದಷ್ಟು ವಿಷಯ ಇದೆ ಮೇಡಮ್, ಆದರೆ ಅದನ್ನ ಕಸ್ತೂರಿ ನಿವಾಸದವ್ರ ಮನೆಯವ್ರ ಹತ್ರ ಇಂಟ್ರಾಗೇಟ್ ಮಾಡಿದ ಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಮೇಡಮ್, ನಾನು ಇಲ್ಲಿ ಬರ್ತೀನಿ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ. ಆ ರೀತಿ ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮನ್ಸಿಗೆ ಹೇಗಮ್ಮ ಸಮಾಧಾನ ಸಿಗುತ್ತೆ? ಸಂತೋಷ ನಕ್ಕಂತ. ಇಷ್ಟು ಗ್ರ್ಯಾಂಡಾಗಿ ನೀನು ಹುಟ್ಟಿದ ಹಬ್ಬನ ಆಚರಿಸೋದಕ್ಕೆ ನನಗೆ ಅವಕಾಶನೇ ಸಿಗಲಿಲ್ಲ. ಅವಕಾಶ ಸಿಕ್ಕಾಗ ನೀನೇ ಇರಲಿಲ್ಲ ಕಂದ. ನಿನ್ನ ಈ ಮನೆಯಲ್ಲಿ ಯಾರೂ ಮರೆಯೋಕ್ಕಾಗ್ತಿಲ್ಲ, ಮರೆಯೋದಕ್ಕೆ ನೀನು ಬಿಡ್ತಾನೂ ಇಲ್ಲ. ನಿನ್ನ ಪರವಾಗಿ ಖುಷಿ ಹುಟ್ಟಿದ ಹಬ್ಬನ ಮಾಡೋ ಹಾಗೆ ನೀನು ಮಾಡಿದ್ಯಾ. ಅವಳ ಮುಖಾಂತರ ನಮ್ಮನ್ನೆಲ್ಲ ನಗಿಸೋ ರೀತಿ ಮಾಡ್ತಾ ಇದೀಯಾ. ಇವತ್ತು ಈ ಮನೆಯಲ್ಲಿ ಮತ್ತೆ ನಗು, ನೆಮ್ಮದಿ, ಸಂತೋಷ ಕಾಣ್ತಿದೆ ಅಂದರೆ ಅದಕ್ಕೆ ಕಾರಣ ನೀನು ಮಗಳೇ, ನಿನ್ನಿಂದನೇ. ಜೀವನ ಪರ್ಯಂತ ನೆನಪಾಗು ಈ ನನ್ನ ಮುದ್ದು ಸೊಸೆಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಅಲ್ಲ, ಈ ಕುಳ್ಳು ಕುಂಬಳಕಾಯಿ ಹುಳ ಮೃದುಲ ಹುಟ್ಟಿದ ದಿನಾನೇ ನಾನು ಹುಟ್ಟಿರೋದು ಅಂತ ಸುಳ್ಳು ಹೇಳಿ ಮೆತ್ತಗೆ ಮನೆಯವರೆಲ್ಲರಿಗೂ ಹಗಲಲ್ಲೇ ನಕ್ಷತ್ರ ತೋರಿಸ್ತಿದ್ದಾಳ ಹೇಗೆ? ಈ ಕುಳ್ಳಿ ಯಾವುದೋ ಮಾಸ್ಟರ್ ಪ್ಲಾನ್ ಮಾಡಿನೇ ಇಲ್ಲಿಗೆ ಬಂದು ಟಿಕಾಣಿ ಹೂಡಿರೋ ಥರ ಕಾಣಿಸ್ತಾ ಇದೆಯಲ್ಲ. ಏನಮ್ಮ ನೀನು, ಮನೇಲಿ ಅಷ್ಟೊಂದು ಅವಾಂತರ ಆಗ್ತಿದೆ? ಹೆಂಡತಿ ಸತ್ತಿರೋ ರಾಘವ ನೋಡಿದ್ರೆ ಎಂಗೇಜ್ಮೆಂಟ್ ಅನ್ನೋ ಥರನೇ ಆ ಖುಷಿಗೆ ಉಂಗ್ರ ಹಾಕ್ತಿದ್ದಾನೆ. ಎಲ್ಲರೂ ಸೇರಿ ಫೆವಿಕಲ್ ಥರ ಕಚ್ಕೋತಾ ಇದ್ದಾರೆ. ನೀನು ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಒಂದೆರಡೇ ಅನಿಸ್ತಾ ಇದೆಯಾ? ನನಗಂತೂ ಇವೆಲ್ಲ ನೋಡ್ತಿದ್ರೆ ಹೊಟ್ಟೆಲಿ ಬರ್ನಿಂಗ್ ಸ್ಟಾರ್ಟ್ ಆಗ್ತಿದೆ.
ಅಲ್ಲ, ಎಲ್ಲ ಒಂದೇ ಗ್ರೂಪ್ ಸೇರ್ಕೊಂಡ್ರೆ ನನ್ ಗತಿ ಏನು ನಿನ್ ಗತಿ ಏನು? ನಂದು ಹಾಳಾಗೋಗ್ಲಿ, ನಿನ್ ಕತೆ ಏನು ಅಂತ? ಆ ರಾಘವ ಮೆಲ್ಲಗ ಕುಳ್ಳಿನ ಬುಟ್ಟಿಗೆ ಹಾಕೋತಿದ್ದಾನೆ. ಅಯ್ಯೋ, ನಾನು ಹೇಳಿದ್ದು ಆ ಕುಳ್ಳಿನೇ ರಾಘವನ ಬುಟ್ಟಿಗೆ ಹಾಕೊಂಡು ಪಟ್ಟಿಕೆರೆ ಕನ್ಸು ಕಾಣ್ತಿದ್ದಾಳೆ ಅಂತ. ಹೇಗಾದ್ರೂ ಮಾಡಿ ಈ ಮನೇಲಿ ಬೆಳೀತಿರೋ ಚೈನ್ ಲಿಂಕ್ನ ಬ್ರೇಕ್ ಮಾಡಬೇಕು. ಅಲ್ಲಮ್ಮ, ನಾನು ಇಷ್ಟೆಲ್ಲ ಮಾತಾಡಿದ್ರು ಕಲ್ ಬಂಡೆ ಥರ ನಿಂತಿದ್ಯಲ್ಲ, ಏನಾದರೂ ಮಾತಾಡು. ಲೋ ಮಗನೇ, ರಣರಂಗದಲ್ಲಿ ಯುದ್ಧ ನಿಂತ ಮೇಲೆ ಮದ್ದು ಗುಂಡುಗಳ ಶಬ್ದನೇ ನಿಂತು ಹೋಗುತ್ತೆ. ಆಮೇಲೆ ಅಲ್ಲಿ ಕೇಳಿಸೋದು ಬರೀ ಅರ್ಧಂಬರ್ಧ ಜೀವ ಇರೋ ದೇಹಗಳ ನರಳಾಟ ಅಷ್ಟೆ. ನಾನಿನ್ನೂ ಈ ಮನೇಲಿ ನಡೀತಾ ಇರೋದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಂದೇನಿದ್ರು ಇನ್ಮೇಲೆ ಮೌನ ವ್ರತ. ಒಂದು ವೇಳೆ ನಾನೇನಾದರೂ ಮಾತಾಡಿದ್ರೆ ಸುನಾಮಿ ಅಲೆನೇ ಏಳತ್ತೆ. ಅನ್ನೋದು ನೆನ್ಪಿಲ್ವಾ? ನೆನ್ಪಿಲ್ದೇನು? ಪ್ರತಿ ವರ್ಷ ಫಸ್ಟ್ ವಿಶ್ ಮಾಡ್ತಿದ್ದು ನೀನೇ ತಾನೆ. ನನ್ ಕಣ್ಬಿಡೋಕು ಮುಂಚೆ ನನ್ ಮುಂದೆ ಬಂದ್ ನಿಂತು ವಿಶ್ ಮಾಡ್ತಿದ್ದೆ. ಇವತ್ ಯಾಕ್ ನೀನ್ ಫೋನ್ ಮಾಡ್ಲಿಲ್ಲ? ಬೆಳಿಗ್ಗೆಯಿಂದ ಊಟ ತರಕ್ ಹೋಗಿರೋ ತಾಯಿ ಪಕ್ಷಿಗೋಸ್ಕರ ಮರಿ ಪಕ್ಷಿ ಗೂಡಲಿದ್ದು ಕಾಯೋ ತರ ಅವಾಗ ಫೋನ್ ಮಾಡ್ತಾಳೆ, ಲಕ್ಕಿ ಇವಾಗ ಫೋನ್ ಮಾಡ್ತಾಳೆ, ತಿಂಡಿ ಆದ್ಮೇಲೆ ಫೋನ್ ಮಾಡ್ತಾಳೆ, ಊಟ ಆದ್ಮೇಲೆ ಫೋನ್ ಮಾಡ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ. ಆದ್ರೆ ಈ ದಿನಾನೇ ಮುಗ್ದೋಯ್ತು. ಆದ್ರೆ ಲಕ್ಕಿಯಿಂದ ಹ್ಯಾಪಿ ಬರ್ತ್ಡೇ ಪುಟ್ಟ ಅಂತ ಒಂದ್ ಮಾತು ಕೇಳಿಸ್ಲಿಲ್ಲ. ನನ್ ಬೇಡ ಅಂದ್ರು, ನನ್ನ ಇಲ್ಲೇ ಕಳಿಸ್ಬಿಟ್ಟು ಇವಾಗ ನನ್ನ ಹುಟ್ಟಿದ್ದನ್ನ ನೆನಪಿಸ್ಕೊಂಡು ಕೊರ್ಗೋ ತರ ಮಾಡ್ತಿದ್ಯ. ನೀನ್ ಮಾಡ್ತಾರದು ಸರಿನಾ ಲಕ್ಕಿ? ನೀನ್ ಕಾಲ್ ಮಾಡ್ಲಿಲ್ಲ ಅಂದ್ರೆ ಏನು? ನಾನೇ ಕಾಲ್ ಮಾಡ್ತೀನಿ. ನನ್ ಕಾಲ್ ಮಾಡಿ ಯಾಕ್ ವಿಶ್ ಮಾಡ್ಲಿಲ್ಲ ಅಂತ ಕೇಳೋ ರೇಂಜ್ಗೆ ಎದ್ನೋ ಬಿದ್ನು ಅಂತ ಬೆಂಗಳೂರಿಗೆ ಓಡ್ ಬರ್ಬೇಕು. ಹಾಗ ಮಾಡ್ತೀನಿ. ಗೆಸ್ಟ್ ಆಗಿ ಬಂದಿರೋ ಇವರು, ಗೆಸ್ಟ್ ಆಗಿ ಬಂದಿರೋ ನನ್ಗೆ ಇವರೆಲ್ಲ ಎಷ್ಟು ಚೆನ್ನಾಗಿ ಸೇರಿ ವಿಶ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಅದು ನಾನು ಹೇಳ್ದೇನೆ. ಓ ದೇವ್ರೆ, ಬಿಸಿ ಬಿಸಿ ಬಿಸಿ. ನನಗೆ ಕಾಲ್ ಮಾಡಿ ಮಾತಾಡ್ಸೋದ್ಬಿಟ್ಟು ಯಾರ ಹತ್ರ ಮಾತಾಡ್ತಿದ್ದಾಳೆ ಇವಳು? ನನಗಿಂತ ಇಂಪಾರ್ಟೆಂಟ್ ಯಾರಿದ್ದಾರೆ ಇವಳಿಗೆ? ಏನ್ ಬರೀತಾ ಇದೀಯಾ? ಇಲ್ಲಿ ಕೊಡಿಲಿ, ಲೆಕ್ಕ ಹಾಕೊಡ್ತೀನಿ ಮಾಡು. ತಗೋ ಬರೀಬೇಗ, ನೀನು ನೋಡ್ಕೊಂಡು ಬರೆಯೋ.
ಹೇಳು ರಾಗ, ಸೇಫ್ ಆಗಿ ರೀಚ್ ಆದ್ರ? ಎಷ್ಟೊತ್ತಿಗೆ ರೀಚ್ ಆದ್ರಿ? ಹಾತೆ, ಬೇಗನೆ ರೀಚ್ ಆದ್ವಿ. ನೀವಿಲ್ಲಿಂದ ಹೊರಡ್ಬೇಕಾದ್ರೆ ನನ್ನ ಖುಷಿಗೆ ಸರಿಯಾಗಿ ಬಾಯಿನೂ ಹೇಳಕ್ಕಾಗ್ಲಿಲ್ಲ. ನೀನ್ ಮತ್ತೆ ಇಲ್ಲಿಗೆ ಬಂದಾಗ ಖುಷಿನೂ ಕರ್ಕೊಂಡು ಬಾರಾಗ. ಅವಳು ಬಂದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಏನ್ ಮಾಡ್ತಿದ್ದಾಳೆ ಈಗ ಅವಳು? ಅವಳು ತುಂಬಾ ಖುಷಿಯಾಗಿದ್ದಾಳೆ. ಮನೆಗೆ ಬಂದಾಗ ಎಲ್ರು ಅವಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅವಳು ತುಂಬಾನೇ ಖುಷಿಯಾಗಿದ್ದಾಳೆ. ಏನ್ ಹೇಳ್ತಿದ್ಯಾ ರಾಘವ್, ಇವತ್ತು ಖುಷಿ ಬರ್ಡೇನಾ? ಹೌದತ್ತೆ, ಮೃದುಲ ಹುಟ್ಟಿದ್ದೀನೇ ಖುಷಿನೂ ಹುಟ್ಟಿದ್ದಾಳೆ. ಆದ್ರೆ ಈ ವಿಷಯನ ಅವಳು ಯಾರಿಗೂ ಹೇಳೇ ಇಲ್ಲ. ಅದು ಹೇಗೂ ನಮ್ಮ ಮನೆಯವರಿಗೆ ಗೊತ್ತಾಗಿದೆ. ನಾವು ಆಶ್ರಮದಿಂದ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು. ಅಲ್ಲ ರಾಘವ್, ಅವಳ ಬರ್ತ್ಡೇ ಅಂತ ನಿನಗೂ ಹೇಳಿರ್ಲಿಲ್ವಾ? ಇಲ್ಲ ಅತ್ತೆ, ಇವತ್ತು ಮೃದುಲ್ ಬರ್ಡೇ ಇತ್ತಲ್ವಾ, ಸೊ ನನ್ನ ಬರ್ಡೇ ಇವತ್ತಂತ ಯಾಕೆ ಹೇಳೋದು ಅಂತ ಅವಳು ಹೇಳಿಲ್ಲ. ಬೆಳಿಗ್ಗೆಯಿಂದ ಜೊತೆನೇ ಇದ್ರು, ಅವಳ ಬರ್ಡೇ ಅಂತ ನನಗೆ ಗೊತ್ತಿಲ್ಲ ನೋಡಿ. ಛೇ, ಎಂತ ಕೆಲಸ ಮಾಡಿದ್ಲು ನೋಡು. ಇವತ್ತೇ ಬರ್ತ್ಡೇ ಅಂತ ಒಂದು ಮಾತು ಹೇಳಿದ್ರೆ ನಾವೆಲ್ಲ ಸೇರಿ ಆಶ್ರಮದಲ್ಲೇ ಸೆಲೆಬ್ರೇಟ್ ಮಾಡಬಹುದಾಗಿತ್ತಲ್ಲ. ಮಾಡಬಹುದಿತ್ತು, ಆದ್ರೆ ಅವಳು ಹೇಳಿಲ್ವಲ್ಲ. ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತತ್ತೆ, ಅವಳು ತುಂಬಾ ಖುಷಿಯಾಗಿದ್ದಾಳೆ. ಪಾಪ, ದಿನ ಪೂರ್ತಿ ನಮ್ಮ ಆಶ್ರಮದಲ್ಲೇ ಇದ್ಲು. ನಾವ್ ಯಾರು ಅವಳಗ್ ವಿಶ್ ಮಾಡದೇ ಇರೋ ತರ ಆಗೋಯ್ತಲ್ಲ ನೋಡು. ನಮ್ ಕಣ್ ಮುಂದೆನೆ ಇದ್ರು, ನಮ್ಗೆ ಗೊತ್ತಾಗ್ಲಿಲ್ವಲ್ಲ ರಾಗ. ತುಂಬಾ ಬೇಜಾರಾಗ್ತಿದೆ ನಂಗೆ. ಅತ್ತೆ, ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಒಂದೇ ಮನೇಲಿರೋ ನನಗೇನೆ ಅವಳ ಬರ್ಡೇ ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಹೇಗ್ ಗೊತ್ತಾಗತ್ತೆ? ನೀವೀಗ ಅವಳಿಗೆ ವಿಶ್ ಮಾಡ್ಬೇಕು ತಾನೆ? ಹಾಗೆ ಕಾಲಲ್ಲಿರಿ, ನನ್ನ ಮೊಬೈಲ್ ಅವಳಿಗೆ ಕೊಡ್ತೀನಿ. ಹ್ಮ್, ತಗೋ ಫೋನ್. ಯಾರೋ ಲೈನ್ಲಿದ್ದಾರೆ, ಅವ್ರ ಹತ್ರ ಮಾತಾಡು. ಇವಾಗ ನೆನ್ಪಾದ್ನ ನಾನಿಂಗ್ ಲಕ್ಕಿ, ಬರ್ತ್ಡೇಗ್ ವಿಶ್ ಮಾಡಕ್ಕೆ ಇವಾಗ ಫೋನ್ ಮಾಡಿದ್ಯಾ? ನೀನೇನ್ ವಿಶ್ ಮಾಡೋದ್ ಬೇಕಾಗಿಲ್ಲ, ಬರ್ತ್ಡೇ ದಿನನೇ ಮುಗಿತಾ ಬಂತು, ಇವಾಗ ವಿಶ್ ಮಾಡಿದ್ರೆ ಏನ್ ಪ್ರಯೋಜನ? ಖುಷಿ, ನಾನ್ ಲಕ್ಕಿ ಮಾ ಅಲ್ಲ, ಕಸ್ತೂರಿ ಆಯಮ್ಮ. ಅಯ್ಯೋ ಸಾರಿ ಆಯಿ, ನಾನು ಲಕ್ಕಿಮ್ಮ ಅಂತ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ಸಾರಿ ಸಾರಿ. ಪರವಾಗಿಲ್ಲ ಬಿಡು. ವಿಶ್ ಯು ಹ್ಯಾಪಿ ಬರ್ತ್ಡೇ ಕಂದ. ನೂರಾರು ಕಾಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇರು. ಥ್ಯಾಂಕ್ಸ್ ಆಯಿ. ಬೆಳಿಗ್ಗೆನೆ ಬರ್ತ್ಡೇ ಅಂತ ಹೇಳ್ಬೇಕು ತಾನೆ, ನಾನು ಇನ್ನೂ ಖುಷಿ ಪಟ್ಟು ಜಾಸ್ತಿ ಗಸಗಸೆ ಪಾಯಸ ಮಾಡ್ತಿದ್ದೆ. ಅದು ಇವತ್ತೇ ಮೃದುಲ ಬರ್ತ್ಡೇ ಇತ್ತಲ್ವಾ, ಯಾಕೆ ಸುಮ್ಮನೆ ಹೇಳೋದು ಅಂತ ಹೇಳಿಲ್ಲ ಆಯಿ. ಇವತ್ತೆಂತ ದಿನ ನೋಡು, ನನ್ನ ಮಗಳು ಹುಟ್ಟಿದ ದಿನ, ನೀನ್ ಹುಟ್ಟಿದ ದಿನ, ಎರಡು ಒಂದೇ ಆಗಿದೆ. ಆ ದೇವ್ರು ಇತ್ತೊಬ್ಬ ಮಗಳನ್ನ ಕಿತ್ಕೊಂಡು ಅವಳು ಹುಟ್ಟಿದ ದಿನಾನೇ ಅವಳನ್ನ ನೆನ್ಸ್ಕೊಂಡು ಕೊರ್ಗೋ ಹಾಗ್ ಮಾಡ್ಬಿಟ್ಟ. ಅವಳನ್ ಜೊತೆ ಇಲ್ದೆ ಇರೋ ಹಾಗ್ ಮಾಡದ್ನಲ್ಲ. ನನ್ನ ಅಮ್ಮ ಅಂತ ಕರೆಯೋ ಒಂದೇ ಒಂದು ಜೀವನ ಕಳ್ಕೊಂಬಿಟ್ನಲ್ಲ ಅಂತ ತುಂಬಾ ದುಃಖ ಪಡ್ತಿದ್ದೆ. ಆದ್ರೆ ಅವನು ಇವತ್ತೇ ಹುಟ್ಟಿರೋ ನನ್ನ ಮಗಳ ರೂಪದಲ್ಲಿರೋ ನಿನ್ನನ್ನ ನನ್ನ ಆಶ್ರಮ ಕಳಿಸಿ ನನ್ನ ಬಾಯಿ ತುಂಬಾ ಆಯಿ ಅನ್ನೋ ಹಾಗ್ ಮಾಡಿ ನನಗಿನ್ನೊಬ್ಳು ಮಗಳು ಸಿಗೋ ಹಾಗ್ ಮಾಡಿದ್ದಾನೆ. ನನಗಿದಕ್ಕಿಂತ ಸಂತೋಷವಾಗಿದ್ದು ಇನ್ನೇನೂ ಇಲ್ಲ ಕಂದ. ಖುಷಿ, ನಮ್ಮ ಆಶ್ರಮ, ನಾನು, ನನ್ನ ಮನ್ಸು ಯಾವಾಗ್ಲೂ ನೀನ್ ಇಲ್ಲಿಗೆ ಬರೋದನ್ನೇ ಕಾಯ್ತಾ ಇರತ್ತೆ. ಈ ಕಸ್ತೂರಿ ಆಯಿ ಅಮ್ಮ ಆಗಿ ನಿನ್ಗೆ ಯಾವತ್ತೂ ಇರ್ತಾಳೆ, ಅದನ್ನ ಮಾತ್ರ ನೀನ್ ಮರಿಬೇಡ. ಅಮ್ಮನು ಸಿರ ಹೊತ್ತ ಗಾಳಿ ತೂಗಿದಂತೆ ಜೋಲಿಯ ಅವಳ ರೂಪ ಗೊಂಬೆ
ಹಾಡಿದಂತೆ ಲಾಯ.